सरकारी नौकरर अध्यक्षरु मत्तु एल्ला प्रतिनिधिगळ जोतेगे चर्चे आदमेले हणकासिन इलाखेय अधिकारिगळ जोते चर्चे आगिदे। अदर अन्वय ईगागले नावु सेवेंथ पे कमीशन नेमिसिद्देवे। अदर अन्वय मातुकते आदमेले ಅವರು ತಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅವರು ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ। ಇಂಟೀರಿಯಂ ರಿಲೀಫ್ ಸರ್ಕಾರಿ ನೌಕರರಿಗೆ 17% ಕೊಡುವಂತದ್ದು ಒಪ್ಪಿಗೆ ಆಗಿದೆ। ಅದಕ್ಕೆ ಆದೇಶಗಳು 17% ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ, ಮೋಸ್ಟ್ಲಿ ಆಗಿರಬಹುದು ಆಗ್ತಾ ಇದೆ। ಎರಡನೇದಾಗಿ ಎನ್ಪಿಎಸ್ ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಏನಿಲ್ಲ ರಿಪರ್ಕಷನ್ಸ್ ಏನಿದೆ ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಇದೆ ಎಲ್ಲ ಸ್ಟಡಿ ಮಾಡೋದಕ್ಕೆ ನಮ್ಮ ಎಸಿಎಸ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ 2 ತಿಂಗಳ ಒಳಗಡೆ ಅದು ವರದಿ ಕೊಡೋದಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ। ಅದು ಕೂಡ ಆದೇಶ ಆಗ್ತದೆ। ಇವೆರಡು ಅವರ ಪ್ರಮುಖ ಬೇಡಿಕೆಗಳನ್ನಿತ್ತು, ಅದನ್ನು ಸರ್ಕಾರ ಒಪ್ಪಿಕೊಂಡು ಆದೇಶಗಳನ್ನು ಇಶ್ಯೂ ಮಾಡ್ತಾ ಇದೆ। ಅದಾದ ಮೇಲೆ ಅವರು ತಮ್ಮ ಮುಷ್ಕರವನ್ನು ಕೈಬಿಡಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ। ಓಕೆ, ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಹತ್ವದ ಒಂದು ನಿರ್ಧಾರವನ್ನು ಈಗಾಗಲೇ ಪ್ರಕಟ ಮಾಡಿದ್ದಾರೆ। 17%, ಮಧ್ಯಂತರ ಪರಿಹಾರ ವೇತನವನ್ನು ಘೋಷಣೆ ಮಾಡಿದ್ದಾರೆ। 17%, ಈಗಾಗಲೇ ಏನು ವೇತನವನ್ನು ಹೆಚ್ಚಳ ಮಾಡೋದಾಗಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಹತ್ವದ ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ದಾರೆ। ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ। 17% ಮಧ್ಯಂತರ ಪರಿಹಾರ ವೇತನವನ್ನು ಘೋಷಣೆ ಮಾಡಿದ್ದಾರೆ। ನಿನ್ನೆ ಸರ್ಕಾರಿ ನೌಕರರ ಅಧ್ಯಕ್ಷರು ಮತ್ತು ಎಲ್ಲ ಪ್ರತಿನಿಧಿಗಳ ಜೊತೆಗೆ ಚರ್ಚೆ ಆದಮೇಲೆ ಹಣಕಾಸಿನ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ। ಅದರ ಅನ್ವಯ ಈಗಾಗಲೇ ನಾವು 7th ಪೇ ಕಮಿಷನ್ ನೇಮಿಸಿದ್ದೇವೆ। ಅದರ ಅನ್ವಯ ಮಾತುಕತೆ ಆದಮೇಲೆ ಅವರು ತಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅವರು ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ। ಇಂಟೀರಿಯಂ ರಿಲೀಫ್ ಸರ್ಕಾರಿ ನೌಕರರಿಗೆ 17% ಕೊಡುವಂಥದ್ದು ಒಪ್ಪಿಗೆ ಆಗಿದೆ। ಅದಕ್ಕೆ ಆದೇಶಗಳು 17% ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ, ಮೋಸ್ಟ್ಲಿ ಆಗಿರ್ಬೋದು ಆಗ್ತಾ ಇದೆ। ಎರಡನೇದಾಗಿ ಎನ್ಪಿಎಸ್ ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಏನಿಲ್ಲ ರಿಪರ್ಕಷನ್ಸ್ ಏನಿದೆ ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಇದೆ ಎಲ್ಲ ಸ್ಟಡಿ ಮಾಡೋದಕ್ಕೆ ನಮ್ಮ ಎಸಿಎಸ್ ನೇತೃತ್ವದಲ್ಲಿ ಒಂದು ಕಮಿಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಎಲ್ಎನ್ ಸ್ವಾಮಿ, ನಿನ್ನೆ ಆ ಒಂದು ಸಭೆ ಸಂಧಾನ ಸಭೆ ವಿಫಲವಾಗಿತ್ತು, ಇವತ್ತು ಸಭೆಯ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು, ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಸರ್ಕಾರಿ ನೌಕರರಿಗೆ ಅಂತ? ಸಂತೋಷ್, ಸರ್ಕಾರಿ ನೌಕರರ ಹಾಗೂ ಸರ್ಕಾರದ ನಡುವೆ ನಡೆಸಿದಂತಹ ಒಂದು ಪ್ರತಿಭಟನೆಗೆ ಎಚ್ಚರಿಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಮಟ್ಟಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಬೆಳಗ್ಗೆನೆ ಸಿಎಂ ನಿನ್ನೆ ತಡರಾತ್ರಿ ಕೂಡ ಸರ್ಕಾರಿ ನೌಕರರ ಜೊತೆ ಸಭೆ ಮಾಡಿದ್ರು, ಇರುವಂತಹ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಎನ್ಪಿಎಸ್ ರದ್ದತಿಗೆ ಒಂದು ಪಟ್ಟಿ ಹಿಡಿದಿರೋದು ಹಾಗೂ ಓಪಿಎಸ್ ಪದ್ಧತಿಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಸರ್ಕಾರಿ ನೌಕರರ ಒಂದು ಡಿಮ್ಯಾಂಡ್ ಆಗಿತ್ತು. ಹಾಗಾಗಿ ಅದರ ಸಾಧಕ ಬಾಧಕಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ, ಸಮಯಾವಕಾಶ ಕೊಡಿ ಅನ್ನೋದು ಕೂಡ ಸಿಎಂ ಬೊಮ್ಮಾಯಿಯವರ ಒಂದು ಹೇಳಿ ಮನವಿ ಆಗಿತ್ತು. ಆದ್ರೆ ಆದೇಶ ಆಗುವವರೆಗೂ ನಮ್ಮ ನಿರ್ಧಾರ ಹಿಂತೆಗೆದುಕೊಳ್ಳಲ್ಲ ಎಂಬುದು ಸರ್ಕಾರಿ ನೌಕರರ ಒಂದು ನಿರ್ಧಾರವಾಗಿದ್ದರಿಂದ ಈಗಾಗಲೇ ಕೂಡ ಪ್ರತಿಭಟನೆ ಶುರುವಾಗಿದೆ.
ಈ ಬೆನ್ನಲ್ಲೇ ಮತ್ತೆ ಬೆಳಕೆ ಇಂದು ಸಿಎಂ ಬೊಮ್ಮಾಯಿ ಅವರು ಆ ಸರ್ಕಾರಿ ನೌಕರರ ಅಧ್ಯಕ್ಷರಾದಂತಹ ಷಡಾಕ್ಷರ ಜೊತೆ ಚರ್ಚೆ ಮಾಡಿದ್ರು. ಅಂದ್ರೆ ಈಗ ಏನೆಲ್ಲ ಆಗ್ಬೇಕಾಗಿದೆ ಆ ಮಧ್ಯಂತರ ವರದಿಗಳಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿ ತರಿಸ್ಕೊಂಡು ಚರ್ಚೆ ಮಾಡ್ತೀನಿ, ಹಣಕಾಸು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಂತರ ನಿರ್ಧಾರ ಕೈಗೊಳ್ತೀವಿ, ಹಾಗಾಗಿ ಪ್ರತಿಭಟನೆಯನ್ನು ಕೈಬಿಡಿ ಎಂಬ ಮತ್ತೆ ಒಂದು ಮನವಿಯನ್ನು ಮಾಡ್ತಾರೆ. ಆದ್ರೆ ಅದರಿಂದಲೂ ಕೂಡ ಷಡಾಕ್ಷರಿ ಅವರು ಹೇಳ್ತಾರೆ, ನಮ್ಮ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಸಿಎಂ ಹೇಳಿದ್ದಾರೆ ಪ್ರತಿಭಟನೆ ಬೇಡ ಅಂತ ಹೇಳಿದ್ದಾರೆ, ಅವರೆಲ್ಲ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡೋಣ ಅಂತ ಹೇಳಿದ್ರು. ಆದ್ರೆ ಮತ್ತೆ ಅವರ ಒಂದು ಸಿಎಂ ಮನವಿಗೆ ಮತ್ತು ಸಿಎಂ ಒಂದು ಹೇಳಿಕೆಗೆ ಕೂಡ ಪ್ರತಿಸ್ಪಂದಿಸದೆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಹಾಗಾಗಿ ಸಿಎಂ ಬೊಮ್ಮಾಯಿ ಕೂಡ ಹಣಕಾಸು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗಿರುವಂತಹ ಒಂದು ವರದಿಗಳನ್ನ ತರಿಸ್ಕೊಂಡು ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದು ಕೂಡ ಚರ್ಚೆ ಮಾಡ್ತೀವಿ. 17% ಹೆಚ್ಚಳಕ್ಕೆ ಸರ್ಕಾರ ಸಿದ್ಧವಾಗಿದೆ. ಅಂದ್ರೆ ಅವರ ಬೇಡಿಕೆ ಏನಿತ್ತು, 40% ಮಾಡಬೇಕು ಅನ್ನೋದು ಒಂದು ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ಏನ್ ಬೇಡಿಕೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ 17% ನಾವು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಅನ್ನೋದು ಕೂಡ ಬೊಮ್ಮಾಯಿ ಅವರು ಹೇಳಿರುವಂತದ್ದು. ಅಂದ್ರೆ ಈಗ ಪ್ರತಿಭಟನೆ ವಾಪಸ್ ತಗೊಳ್ಳಿ, ಆ ವಾಪಸ್ ತಗೊಳ್ಳೋ ತೆಗೆದುಕೊಳ್ತಾರೆ ಎಂಬ ವಿಶ್ವಾಸ ಇದೆ. ಜೊತೆಗೆ NPS ದತ್ತತಿ ಬಗ್ಗೆ ಕೇಳ್ತಾ ಇದ್ದಾರೆ, ಆ ಸಂಬಂಧ ನಾನು ACS ಜೊತೆ ಚರ್ಚೆ ಮಾಡ್ತೀನಿ, ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಎಂಬ ಸಂಪೂರ್ಣ ಒಂದು ವರದಿ ತರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಪಡ್ಕೊಂಡ ನಂತರ ಆ ಕ್ರಮ ಕೈಗೊಳ್ಬೇಕಾಗುತ್ತೆ. ಹಾಗಾಗಿ ACS ಬಗ್ಗೆ ACS ಜೊತೆನು ಕೂಡ ನಾವು ಮಾತಾಡಿ ನಂತರ ಹಣಕಾಸು ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ NPS ನ ರದ್ದತಿ ಮಾಡಬೇಕಾ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಚರ್ಚೆ ಮಾಡ್ತೀವಿ ಅನ್ನೋದು ಕೂಡ ಸಿಎಂ ಬೊಮ್ಮಾಯಿಯವರ ಒಂದು ಹೇಳಿಕೆ ಆಗಿತ್ತು. ಸಂತೋಷ್, ಈಗ ಒಂದ್ ಕಡೆಯಲ್ಲಿ ಈಗಾಗಲೇ ಸರ್ಕಾರಿ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಸರ್ಕಾರಿ ನೌಕರರು ಈಗ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಳ್ತಾರ, ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುತ್ತಾ ಅಂತ? ಸಂತೋಷ್, ಈಗಾಗಲೇ ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷ ಷಡಾಕ್ಷರಿ ಕೂಡ ದೃಢ ನಿರ್ಧಾರವನ್ನು ಹೇಳಿದ್ರು. ಅಂದ್ರೆ ನಮ್ಮ ಬೇಡಿಕೆಗೆ ಈಡೇರಿಸಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ತೆಗೆಯೋದಿಲ್ಲ ಅಂತ ಈಗಾಗಲೇ ನೇರವಾಗಿ ಹೇಳಿದ್ರು. ಜೊತೆಗೆ ಅಂದಂತೆ ಈಗಾಗಲೇ ಪ್ರತಿಭಟನೆ ಕೂಡ ಶುರುವಾಗಿದೆ. ಒಂದು ಕಡೆ ಸರ್ಕಾರಿ ನೌಕರರೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರವು ತರ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ರೀತಿ ಪರಿಹಾರ ಹುಡುಕಕ್ಕೂ ಕೂಡ ಸಿಎಂ ಬೊಮ್ಮಾಯಿ ಸಾಕಷ್ಟು ಒಂದು ಕಸರತ್ತು ಮಾಡಿದ್ರು. ಬೆಳಗ್ಗೆನೆ ಕೂಡ ಮತ್ತೆ ಅಧಿಕಾರಿಗಳ ಜೊತೆ ಹಣಕಾಸು ಅಧಿಕಾರಿಗಳ ಜೊತೆ ಒಂದು ಚರ್ಚೆ ಮಾಡಿದ್ರು, ಯಾವೆಲ್ಲ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಏನೆಲ್ಲ ಅವರ ಬೇಡಿಕೆ ಏನಿದೆ ಅಂದ್ರೆ ಸರ್ಕಾರಿ ನೌಕರರ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವಂತ ಸಂದರ್ಭದಲ್ಲಿ ಏನೆಲ್ಲ ಕಾನೂನಾತ್ಮಕ ಕ್ರಮ ಕೈಗೊಳ್ಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆ ಮಾಡಿ ಕೊನೆಗೆ 17% ಹೆಚ್ಚಳಕ್ಕೆ ವೇತನ ಹೆಚ್ಚಳಕ್ಕೆ ಈಗಾಗಲೇ ಕೂಡ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಹಾಗಾಗಿ ಅವರ ನಿರ್ಧಾರ ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಸಂತೋಷ್.